ರೈತರ ಕೋರಿಕೆಯಂತೆ ಜಾನುವಾರುಗಳ ಜೀವ ರಕ್ಷಣೆಗೆ ಕೊರಟಗೆರೆ ತಾಲೂಕಿನಲ್ಲಿ ಮೂರನೇ ಮೇವು ಬ್ಯಾಂಕ್ ಪ್ರಾರಂಭ ಮಾಡಲಾಗಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಕೆ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ರೈತರಿಗೆ ಮೇವು ವಿತರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಮಸ್ಕಾರಗಳು. ಈ ದಿನ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಮೇವು ನಿಧಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಕಳೆದ 2-3 ತಿಂಗಳಿಂದ ತೀವ್ರತರವಾದ ಮಳೆಯ ಅಭಾವದಿಂದ ನಾವೇನು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಆಗಿತ್ತು. ನಂತರ ಈಗ ಮಳೆ ಕೂಡ ಬರ್ತಾ ಇದೆ. ಆದರೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಉಳಿದ ತಾಲೂಕಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಕೊರಟಗೆರೆ ತಾಲೂಕಿನಲ್ಲಿ ಮಳೆಯ ಅಭಾವ ಇದೆ. ಮಳೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರುತ್ತೆ. ಸೊ ಆದ್ದರಿಂದ ನಮಗೆ ರೈತರಿಗೆ ಹಾಗೂ ಜಾನುವಾರುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಮೇವಿನ ಸಮಸ್ಯೆ ಎದುರಾಗಿ ಕಂಡು ಬಂದಿದೆ. ಹಾಗೂ ಕೂಡ ಮೇವಿನ ಲಭ್ಯತೆ ಕೂಡ ಕಡಿಮೆ ಆಗಿದೆ. ಆದ್ದರಿಂದ ನಾವು ಈ ದಿನ ಕೊರಟಗೆರೆ ತಾಲೂಕಿನಲ್ಲಿ ಈಗಾಗಲೇ ಪ್ರಾರಂಭವಾದಂಥ ಬುಕ್ಕಾಪಟ್ಟಣ ಹಾಗೂ ಕ್ಯಾಮೇನಲ್ಲಿ ಇರ್ತಕ್ಕಂಥ ಮೇವು ಬ್ಯಾಂಕಿನ ಜೊತೆಯಲ್ಲಿ ಕಸ್ಬಾ ಹೋಬಳಿಯಲ್ಲಿ ಕೂಡ ಮೇವು ಬ್ಯಾಂಕನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ರೈತರು ತಾಳ್ಮೆಯಿಂದ ತಾವೆಲ್ಲರೂ ಕೂಡ ಏನು ಕ್ಯೂವಲ್ಲಿ ಲೈನಲ್ಲಿ ಬಂದು ನಿಂತ್ಕೊಂಡು ಪಡೆಯಬಹುದಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಯಾರೂ ಕೂಡ ಗಲಾಟೆ ಮಾಡೋದು ಬೇಡ. ಎಲ್ಲರಿಗೂ ಕೂಡ ಮೇವನ್ನು ಒದಗಿಸುವಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸತತ ಪ್ರಯತ್ನದಲ್ಲಿದೆ. ತಾವೆಲ್ಲರೂ ಸಹಕಾರ ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ರೈತರುಗಳು ತಮ್ಮ ತಮ್ಮ ಜಮೀನುಗಳ ಸರ್ವೆ ನಂಬರ್ಗಳಿಗೆ ತಮ್ಮ ಆಧಾರ್ ಕಾರ್ಡನ್ನು ಹಾಗೂ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡಿಬೇಕಾದ್ರೆ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ DBT ಮುಖಾಂತರ ಮಾಡೋದ್ರಿಂದ ಸೊ ಡೈರೆಕ್ಟ್ ರೈತರ ಅಕೌಂಟ್ಗಳಿಗೆ ಏನು ಬರ ಪರಿಹಾರ ಆಗಿರ್ಬೋದು ಅಥವಾ ಅತಿವೃಷ್ಟಿಯಿಂದ ಆದಂಥ ಪರಿಹಾರಕ್ಕೆ ನಾವು ಬೆಳೆ ನಷ್ಟ ಅಥವಾ ಬೇರೆ ಯಾವುದೇ ಪರಿಹಾರ ಪಡ್ಕೊಳ್ಬೇಕಾದ್ರೆ ಅವರು FID ಕಂಪಲ್ಸರಿ ಮಾಡಿಸ್ಬೇಕಾಗಿರುತ್ತೆ. FIDಗೆ ಆಗಲೇ ಸ್ವಲ್ಪ ಜನ ಮಾಡಿಸಿದ್ದಾರೆ. ಅದ್ರ ಹೊರತಾಗಿಯೂ ಕೂಡ ಅವರವರ ಸರ್ವೆ ನಂಬರ್ಗಳಿಗೆ ಜಮೀನಿನ ಸರ್ವೆ ನಂಬರ್ಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕ ಹಾಗೂ ರೈತರು ತಮ್ಮ ತಮ್ಮ ಜಮೀನುಗಳ ಸರ್ವೆ ನಂಬರ್ಗೆ ಆಧಾರನ್ನು ದಯವಿಟ್ಟು ಲಿಂಕ್ ಮಾಡಿಸಿ ಅಂತೇಳಿ ಮನವಿ ಮಾಡ್ತೀವಿ. ಈ ದಿನ ಕೊರಟಗೆರೆ ತಾಲೂಕಿನಲ್ಲಿ 3ನೇ ಮೇವು ಬ್ಯಾಂಕನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕೊರಟಗೆರೆ ತಾಲೂಕಲ್ಲಿ ಮಳೆ ಅಭಾವ ಇರೋದ್ರಿಂದ ಮೇವಿಗೆ ಜಾನುವಾರುಗಳಿಗೆ ಮೇವಿನ ಅಭಾವ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವಾಗಲೇ ಈಗ ಬುಕ್ಕಾಪಟ್ಟಣ ಮತ್ತು ಕ್ಯಾಮಿನಹಳ್ಳಿಯಲ್ಲಿ 2 ಮೇವು ಬ್ಯಾಂಕನ್ನು ಓಪನ್ ಮಾಡಿದ್ವಿ. ಆದರೂ ಕೂಡ ಹೆಚ್ಚಿನ ಬೇಡಿಕೆ ಇತ್ತು ಮತ್ತು ಜನಗಳಿಗೆ ಇನ್ನೂ ಸ್ವಲ್ಪ ಬೇಗ ತಲುಪಿಸಬೇಕನ್ನೋ ಉದ್ದೇಶದಿಂದ ಮತ್ತು ಈಗ ಕಸಬಾ ಹೋಬಳಿಯಲ್ಲಿ ನಾವು ಮೇವು ಬ್ಯಾಂಕನ್ನು ಮಾಡಿದ್ದೀವಿ. ಈಗ ಆಶಾದಾಯಕವಾದ ಬೆಳವಣಿಗೆ ಏನಂದರೆ ನಮಗೆ ಮಳೆ ಮುನ್ಸೂಚನೆ ಮತ್ತು ಮಳೆ ಬರ್ತಾ ಇರೋದ್ರಿಂದ ಈ ಸಮಸ್ಯೆ ಬೇಗ ಬಗೆಹರಿಬೋದು. ಅಲ್ಲಿವರೆಗೂ ನಾವು ಈ ಮೇವು ಬ್ಯಾಂಕನ್ನು ರೈತರಿಗೆ ಅನುಕೂಲ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಈ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೀವಿ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ.